ನ್ಯೂಸ್ 18 ಗೆ ಸ್ವಾಗತ ನಾನು ರಾಘವೇಂದ್ರ ಗುಡಿ ವಂಟಮುರಿ ಗ್ರಾಮದಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಘಟನಾ ಸ್ಥಳದಲ್ಲಿದ್ದ ಬಟ್ಟೆಯನ್ನ ಸೀಸ್ ಮಾಡದಿದ್ದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಲಾಗಿದೆ ಪೊಲೀಸರ ವಿರುದ್ಧ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿದ್ಯುತ್ ಕಂಬಕ್ಕೆ ಮಹಿಳೆಯನ್ನ ಕಟ್ಟಿದ್ದ ಸ್ಥಳದಲ್ಲೇ ಇಂದು ಬಟ್ಟೆ ಕೂಡ ಬಿದ್ದಿದೆ ಎಸಿಪಿ ಅನ್ನ ಕರೆದು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸದಸ್ಯೆ ಗ್ರಾಮವನ್ನ ಸುತ್ತಿ ಮಹಿಳೆಯರಿಂದ ಮಾಹಿತಿಯನ್ನ ಕೂಡ ಆಯೋಗದ ಸದಸ್ಯೆ ಪಡೆದುಕೊಂಡಿದ್ದಾರೆ ಘಟನೆ ನಡೆದು ಸುಮಾರು 8 ರಿಂದ 10 ದಿನಗಳಾಗ್ತಾ ಇದ್ದಾವೆ ಇನ್ನೂ ಕೂಡ ಅಲ್ಲಿ ಆ ಒಂದು ಹರಿದ ಬಟ್ಟೆ ತುಂಡು ಬಿದ್ದಿತ್ತು ಈ ಬಟ್ಟೆ ತುಂಡು ಯಾಕೆ ಬಿದ್ದಿದೆ ಇದನ್ನು ಯಾಕೆ ನೀವು ವಶಕ್ಕೆ ಪಡೆದುಕೊಂಡಿಲ್ಲ ಅಥವಾ ಇಲ್ಲಿ ಯಾಕೆ ಪಂಚನಾಮೆಯನ್ನ ಸರಿಯಾಗಿ ನಡೆಸಿಲ್ಲ ಅಂತ ಹೇಳಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸದ್ಯ ಬೆಳಗಾವಿಗೆ ಭೇಟಿಯನ್ನ ಕೊಟ್ಟಿದ್ದ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರು ಸಂತ್ರಸ್ತೆಯನ್ನು ಕೂಡ ಭೇಟಿ ಮಾಡಿ ಮಾತನಾಡಿಸಿದ್ರು ಅದಾದ ಬಳಿಕ ಈಗ ಒಂಟೂರಿ ಗ್ರಾಮಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಅಲ್ಲಿ ತಪಾಸಣೆಯನ್ನ ನಡೆಸುತ್ತಾ ಇದ್ದಾರೆ अभी अभी उस दिन अभी तक कोई नहीं बताया मैंने इसके बारे में अभी बोल रहे मैडम ये तो अभी आई मीटर रेंड करते मैडम उस दिन उसको बोला के पंचम घर का और इधर का रोप रोप से किया सारी और ब्लाउज सब 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 ये नहीं बताया था अभी बता रहे अभी बता रहे फर्स्ट टाइम वे आर हियरिंग विल ಇನ್ನು ಬೆಳಗಾವಿಯ ಬ್ರಿಮ್ಸ್ ಆಸ್ಪತ್ರೆಗೆ ಬಿಜೆಪಿ ಸತ್ಯಶೋಧನಾ ನಿಯೋಗ ಭೇಟಿಯನ್ನ ಕೊಟ್ಟಿದೆ ಸಂತ್ರಸ್ತೆಯಿಂದ ಸಂಸದರ ತಂಡ ಮಾಹಿತಿಯನ್ನ ಸಂಗ್ರಹ ಮಾಡಿದೆ ನಾಲ್ವರು ಸಂಸದರು ಹಾಗೂ ಓರ್ವ ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿಯನ್ನ ಒಳಗೊಂಡ ತಂಡ ಇವತ್ತು ಮಾಹಿತಿಯನ್ನ ಕಲೆ ಹಾಕಿದೆ ಈ ವೇಳೆ ಮಾತನಾಡಿದಂತ ಅಪರಾಜಿತ ಸಾರಂಗ್ ಅವರು ಸಂಸದರು ಕೂಡ ಹೌದು ಇದೊಂದು ದುರದೃಷ್ಟಕರ ಘಟನೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ और मैं कह दूं कि ये घटना करीबन 1:30 बजे रात में हुई और 3:30 बजे पुलिस पहुंची। हम सबको ज्ञात है कि वहाँ कोई आउटपोस्ट नहीं है, वहाँ पर थाना है, पुलिस थाना है। हम इमरजेंसी रेस्पॉन्स सिस्टम के विषय में भी जानते हैं। ऐसा कैसे हुआ कि करीबन 2-2.5 घंटे के बाद पुलिस वहाँ पहुँची, यह सबसे बड़ा प्रश्न है जो मुझे लगता है पूरा देश इस प्रश्न का उत्तर जानना चाहता है। हम सबको यह प्रतीत होता है कि लॉ एंड ऑर्डर मशीनरी हैज़ कम्प्लीटली फेल्ड इन द स्टेट ऑफ कर्नाटका। ये जो कानून व्यवस्था है चरमरा गई है कांग्रेस के सरकार में, और इसी वजह से ये जो थाना अधिकारी है ये रात में वहां नहीं पहुंच पाए, उन्हें लगा ये ಇನ್ನು ವಂಟಮುರಿ ಗ್ರಾಮದಲ್ಲಿ ಮಹಿಳೆ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಡೆಲಿನಾ ಕೊಂಗ್ಡೂಪ್ ಸಂತ್ರಸ್ತ ಮಹಿಳೆಯ ಆರೋಗ್ಯವನ್ನು ವಿಚಾರಿಸಿದ್ರು. ನಂತರದಲ್ಲಿ ಈಗ ಸದ್ಯಕ್ಕೆ ಅವರು ವಂಟಮುರಿ ಗ್ರಾಮದಲ್ಲಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ಸಂತ್ರಸ್ತೆಯನ್ನು ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸಿದ್ರು. ಈ ವೇಳೆ ಮಾತನಾಡಿದಂತ ಡೆಲಿನಾ ಈ ರೀತಿಯ ದುರ್ಘಟನೆ ದೇಶದಲ್ಲಿ ಮರುಕಳಿಸಬಾರದು, ಈ ಸಂದೇಶ ದೇಶದ ಪ್ರತಿ ನಾಗರಿಕರಿಗೂ ಗೊತ್ತಾಗಬೇಕು ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. So I want to convey the message to each and every citizen of this country to change our mindset and let this incident not to happen again in any part of my country. This is all the message that I want to tell all of you. Through you people, our first and foremost priority is to protect and safeguard the rights of women, and whatever the crimes commits against women, we are not going to tolerate this type of crimes, which is, you know, just because we are women, this crime should not happen to us. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅವರನ್ನೇ ಮತ್ತಷ್ಟು ಮಾಹಿತಿಯನ್ನು ಕೇಳ್ತಾ ಹೋಗೋಣ. ಚಂದ್ರಕಾಂತ್ ಸುಗಂಧಿ, ಇವತ್ತು 3 ಪ್ರಮುಖವಾಗಿರ್ತಕ್ಕಂಥದ್ದು, ಒಂದು ಬಿಜೆಪಿಯ ಸತ್ಯಶೋಧನಾ ಸಮಿತಿ ಬಂದಿರತಕ್ಕಂಥದ್ದು, ಮತ್ತೊಂದು ಕಡೆ ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಬಂದಿದೆ, ಅದೇ ರೀತಿ ಎಸ್ಟಿ ಆಯೋಗ ಕೂಡ ಬಂದಿರತಕ್ಕಂಥದ್ದು. ಈ 3 ಆಯೋಗಗಳು ಏನು ಮಾಡ್ತಾ ಇದ್ದಾವೆ, ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹ ಮಾಡ್ತವೆ, ಮತ್ತು ಏನು ಕ್ರಮಕ್ಕೆ ಮುಂದಾಗ್ತಾರೆ, ವಿವರವಾಗಿ ಮಾಹಿತಿಯನ್ನು ಕೊಡೋದಾದರೆ
ರಾಘವೇಂದ್ರ ಗುಡಿ, ಬೆಳಗಾವಿಯಲ್ಲಿ ಏನು ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ರಾಷ್ಟ್ರೀಯ ಮಟ್ಟದ ಒಂದು ತನಿಖೆ ಆರಂಭವಾಗಿರತಕ್ಕಂತದ್ದು. ಪ್ರಮುಖವಾಗಿ ಇವತ್ತು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಮತ್ತು ಘಟನಾ ಸ್ಥಳ ಹಾಗೆ ಕಾಕತಿ ಪೊಲೀಸ್ ಠಾಣೆಗೆ ಇಬ್ಬರು ಆಯೋಗ ಅಂದ್ರೆ ಪ್ರಮುಖವಾಗಿ ಎಸ್ಟಿ ಆಯೋಗ ಆಗಿರಬಹುದು, ಮತ್ತೊಂದು ಕಡೆ ಏನು ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರು ಕೂಡ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಪ್ರಮುಖವಾಗಿ ಏನು ಗ್ರಾಮದ ಕಂಬದ ಬಳಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಏನು ಹಲ್ಲೆ ಮಾಡಿದ್ರು, ಆ ಕಂಬದ ಬಳಿ ಘಟನೆ ಆಗಿಲ್ಲ, ಅದರಗಡೆ ಎದುರುಗಡೆ ಇರತಕ್ಕಂತ ಒಂದು ವಿದ್ಯುತ್ ಕಂಬದ ಬಳಿ ಘಟನೆ ಇರತಕ್ಕಂಥದ್ದು. ಅಲ್ಲಿ ಆ ಮಹಿಳೆಯ ವಸ್ತು ಮಹಿಳೆಯ ಬಟ್ಟೆಗಳು ಸ್ಥಳದಲ್ಲಿ ಬಿದ್ದಿರತಕ್ಕಂಥದ್ದು. ಪೊಲೀಸರ ನಿರ್ಲಕ್ಷ್ಯ ವಿರುದ್ಧ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನೀವು ಯಾವ ಹಂತದಲ್ಲಿ ತನಿಖೆ ಮಾಡ್ತಿದ್ದೀರಿ ಅಂತೇಳಿ ಒಂದು ಅಸಮಾಧಾನವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಏನು ಬಿಜೆಪಿ ನಾಲ್ವರು ಸಂಸದರು ಮತ್ತು ಓರ್ವ ರಾಷ್ಟ್ರೀಯ ಕಾರ್ಯದರ್ಶಿ ನೇತೃತ್ವದ ಒಂದು ತಂಡ ಏನಿದೆ, ಆ ತಂಡವು ಕೂಡ ಗ್ರಾಮದ ಇಂಚಿಂಚು ತನಿಖೆಯನ್ನು ಮಾಡಿರ್ತಕ್ಕಂಥದ್ದು, ಎಲ್ಲ ಕಡೆಗಳಲ್ಲೂ ಮಾಹಿತಿಯನ್ನು ಸಂಗ್ರಹ ಮಾಡಿದೆ. ಪ್ರಮುಖವಾಗಿ ಏನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸದಸ್ಯ ಅಣ್ಣಾಸಾಬ್ ಜುಲ್ಲೆ ಆಗಿರ್ಬೋದು, ಶಶಿಕಲಾ ಜುಲ್ಲೆ ಇಬ್ಬರು ಕೂಡ ಈ ಒಂದು ತಂಡಕ್ಕೆ ಸಾಥನ್ನು ಕೊಟ್ಟಿರ್ತಕ್ಕಂಥದ್ದು. ಗ್ರಾಮದ ಸಂತ್ರಸ್ತೆಯ ಮಹಿಳೆ, ಸಂತ್ರಸ್ತೆಯ ಅತ್ತೆ ಆಗಿರ್ಬೋದು, ಮತ್ತು ಅಕ್ಕಪಕ್ಕದ ಮನೆ ಮತ್ತು ಘಟನಾ ಸ್ಥಳ ಮತ್ತು ಘಟನಾ ಸ್ಥಳದ ಸುತ್ತಮುತ್ತ ಮನೆಯವರನ್ನು ಕೂಡ ಇವತ್ತು ಮಾತಾಡಿಸುವಂಥ ಪ್ರಯತ್ನವನ್ನು ಬಿಜೆಪಿ ನಿಯೋಗ ಮಾಡಿದೆ. ಬಿಜೆಪಿ ನಿಯೋಗ ಗ್ರಾಮದ ಓಡಾಡಿ ಗ್ರಾಮದಲ್ಲೂ ಕೂಡ ಅನೇಕ ಜನರಿಂದ ಈಗ ಅವರೆಲ್ಲ ಹೋಗಿರೋದ್ರ ಬಗ್ಗೆ ಮಾಹಿತಿಗಳನ್ನ ಸಂಗ್ರಹ ಮಾಡ್ತಿದ್ದೆ, ನೀವು ಕೂಡ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದೀರಿ ಸುಗಂಧಿ. ಆದ್ರೆ ಇಲ್ಲಿರ್ತಕ್ಕಂಥ ಪ್ರಮುಖ ಪ್ರಶ್ನೆ ಮುಂದೆ ಏನು, ನೆಕ್ಸ್ಟ್ ಏನ್ ಮಾಡ್ತಾರೆ? ಈ ಮೂರು ಆಯೋಗ ಮೂರು ಏನು ಕಮಿಟಿಗಳು ಬಂದಿದ್ದಾವೆ, ಇವರ ಮುಂದಿನ ಕ್ರಮ ಏನಾಗಿರುತ್ತೆ? ಈಗ ಬಿಜೆಪಿ ಏನು ನಾಲ್ವರು ಸಂಸದರ ನಿಯೋಗ ಏನಿದೆ ಅದನ್ನು ಇವತ್ತು ಸಂಪೂರ್ಣವಾಗಿ ಮಾಹಿತಿ ಸಂಗ್ರಹಿಸಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರಿಗೆ ವರದಿ ಸಲ್ಲಿಸಿದ ಬಳಿಕ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಪ್ರತಿಭಟನೆ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಅಸ್ತ್ರವನ್ನಾಗಿ ಮಾರ್ಕೊಳ್ಳೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಏನು ರಾಷ್ಟ್ರೀಯ ಮಹಿಳಾ ಆಯೋಗ ಇದೆ, ಅದನ್ನು ಕೂಡ ಇವತ್ತು ಅವರು ಕೂಡ ಒಂದು ಸಮಿತಿಯನ್ನು ವರದಿಯನ್ನು ಸಂಗ್ರಹಿಸಿ ಅವರು ಕೂಡ ರಾಷ್ಟ್ರದ ಮಹಿಳಾ ಆಯೋಗಕ್ಕೆ ಸಲ್ಲಿಕೆ ಮಾಡಲಿದ್ದಾರೆ. ಒಟ್ಟು ಪ್ರಮುಖವಾಗಿ ಈ ಒಂದು ಇವತ್ತು ವರದಿ ಸಲ್ಲಿಕೆ ಕಾರ್ಯ ಮೂರು ಕಡೆಗಳಿಂದ ಆಗಿರತಕ್ಕಂಥದ್ದು. ಮತ್ತೊಂದು ಕಡೆ ಏನು ಬೆಳಗಾವಿ ಪೊಲೀಸರು ಪ್ರಕರಣ ಸಂಬಂಧಪಟ್ಟಂತೆ ಮತ್ತೆ ಮೂರು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಒಟ್ಟು ಈವರೆಗೂ ಬಂಧಿತರ ಸಂಖ್ಯೆ 11 ಏರಿಕೆಯಾಗಿದೆ. ರಾಘವೇಂದ್ರ ಗುಡಿ, ಇನ್ನೂ ಇಬ್ಬರನ್ನ ಬಂಧಿಸಬೇಕಾಗಿದ್ದು ಅವರು ಕಾನೂನು ಸಂಘರ್ಷಕ್ಕೆ ಒಳಪಟ್ಟವರಾಗಿದ್ದರಿಂದ ಆ ಬಂಧನ ಪ್ರಕ್ರಿಯೆ ಇನ್ನೂ ಕೂಡ ಅವರನ್ನ ಪತ್ತೆ ಹಚ್ಚುವ ಪ್ರಕ್ರಿಯೆ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ಗ್ರಾಮೀಣ ACP ನೇತೃತ್ವದಲ್ಲಿ ತನಿಖೆ ನಡೀತಾ ಇದ್ದು ಇವತ್ತು ಬೆಳಗಾವಿಯ ಜಿಲ್ಲಾಧಿಕಾರಿ ಮತ್ತು ನಗರ ಪೊಲೀಸ್ ಆಯುಕ್ತರು ಕೂಡ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ರಾಘವೇಂದ್ರ ಗುಡಿ, ಧನ್ಯವಾದಗಳು ಸುಗಂಧಿ ನಿಮ್ಮೆಲ್ಲ ಮಾಹಿತಿಗೆ. ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಅಂತ